ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲಿ ಗರ್ಲ್ ಸ್ಮಿತಾ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಇವತ್ತು ನಾವು ಪುರಿ ಉಂಡೆನ ಹೇಗೆ ಮಾಡೋಣ ಅಂತ ನೋಡೋಣ, ಬನ್ನಿ. ಅದಕ್ಕೂ ಮೊದಲು ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ನಾನಿಲ್ಲಿ ಒಂದು ಸೇರಷ್ಟು ಪುರಿನ ತೊಗೊಂಡಿದ್ದೀನಿ, ಪ್ಲೇನ್ ಪುರಿ. ಇದನ್ನು ಈಗ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು, ಇದು ತುಂಬ ಕಲರ್ ಚೇಂಜ್ ಆಗಬೇಕು ಅಂತಿಲ್ಲ, ಏನಿಲ್ಲ. ಸ್ವಲ್ಪ ಬೆಚ್ಚಗೂ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಈಗ ಬೆಚ್ಚಗೆ ಮಾಡಿದ ನಂತರದಲ್ಲಿ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಈಗ ಅದೇ ಪ್ಯಾನ್ಗೆ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು 1 ಕಪ್ಪಷ್ಟು ನಾನು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಸುಮಾರು ಮಂಡಕ್ಕಿ ಅಂದರೆ ಪುರಿ ಇಡ್ಲಿ 3-3.5 ಕಪ್ಪಷ್ಟು ಬಂದಿದೆ, ಅಂದರೆ 1 ಸೇರಷ್ಟು. ಸೊ ಅದಕ್ಕೆ ನಾನು 1 ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಿಹಿ ತಿನ್ನೋರಾದರೆ 1.5ರಿಂದ 1.75 ವರೆಗೂ ಬೆಲ್ಲನ ಹಾಕೋಬಹುದು. ಇದಕ್ಕೆ ಸ್ವಲ್ಪ ನೀರನ್ನು ಸಹ ಹಾಕ್ಕೊಂಡು 1-2 ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಳೋಣ. ಬೆಲ್ಲ ಕರಗಿದ ನಂತರದಲ್ಲಿ ಇದಕ್ಕೆ 1/2 ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಕಿ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಪಾಕ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಇದನ್ನು ನೀರಿಗೆ ಹಾಕಿದ ತಕ್ಷಣದಲ್ಲಿ ಅಲ್ಲಿ ಸಣ್ಣದಾಗಿ ಒಂದು ಬಾಲ್ನ ಮಾಡೋದಕ್ಕೆ ಬರಬೇಕು. ಆ ಥರ ಮಾಡೋದಕ್ಕೆ ಬಂದರೆ ಇದು ಕರೆಕ್ಟಾಗಿ ಪಾಕ ಆಗಿದೆ ಅಂತ ಅರ್ಥ. ಈಗ ಪಾಕಕ್ಕೆ ಮಂಡಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರೋಣ. ಮಂಡಕ್ಕಿನ ಒಟ್ಟಿಗೆ ಹಾಕ್ಕೊಳ್ಳೋ ಬದಲು ಸ್ವಲ್ಪ ಹಾಕ್ಕೊಂಡು ಮಾಡೋದು ಒಳ್ಳೆಯದು. ಇಲ್ಲಾಂದರೆ ಏನಾಗುತ್ತೆ, ನಮಗೆ ಪುಡಿ ಪುಡಿ ಆದಂಗೆ ಆಗುತ್ತೆ, ಬೇಗ ಕಟ್ಟೋದಕ್ಕೆ ಆಗೋದಿಲ್ಲ. ಮನೆಯಲ್ಲಿ ಕಟ್ಟೋದಕ್ಕೆ ತುಂಬ ಜನ ಇದ್ದಾರೆ ಅಂದರೆ ಒಟ್ಟಿಗೆ ಹಾಕ್ಕೊಳ್ಳಿ, ಇಲ್ಲ ಒಬ್ಬರೇ ಇರೋದು ಅಂದರೆ ಸ್ವಲ್ಪ ಸ್ವಲ್ಪನೇ ಪಾಕ ಹಾಕ್ಕೊಂಡು ಅಷ್ಟೇ ಕಟ್ತಾ ಹೋಗೋದು ಒಳ್ಳೆಯದು. ಜೊತೆಗೆ ಈ ಪಾಕನ ನಾವು ಬಿಸಿ ಇದ್ದಾಗಲೇ ಕಟ್ಟಬೇಕು, ಇಲ್ಲ ಅಂದರೆ ಈ ಉಂಡೆನ ನಾವು ಕಟ್ಟೋದಕ್ಕಾಗಲ್ಲ. ಹಾಗಾಗಿ ಎಷ್ಟು ಬಿಸಿ ಇರುತ್ತೋ ಅಷ್ಟು ಆ ಟೈಮಲ್ಲೇ ಇದನ್ನು ಕಟ್ಟಬೇಕು. ಸೊ ನೋಡಿ, ಈ ಥರ ನಾನು ಕೈಗೆ ಸ್ವಲ್ಪ ನೀರನ್ನು ಅಥವಾ ತುಪ್ಪನೂ ಹಚ್ಕೋಬೋದು. ಇಲ್ಲಿ ನಾನು ನೀರನ್ನು ಹಚ್ಕೊಂಡು ಉಂಡೆನ ಕಟ್ತಾ ಇದ್ದೀನಿ, ಯಾಕಂದರೆ ಬಿಸಿ ಇರುತ್ತೆ, ಕೈಗೆ ಬಿಸಿ ಹತ್ತಬಾರ್ದು ಅಂತ ನೀರನ್ನು ಹಚ್ಕೋಬೇಕಾಗತ್ತೆ. ಸೊ ರುಚಿಕರವಾದಂತಹ ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಉಂಡೆ ರೆಡಿಯಾಗಿದೆ. ನೀವು ತಿಂದು ನಂಗೆ ಹೇಗೆ ಬಂತು ಅನ್ನೋದನ್ನು ಹೇಳಿ.